ನಮ್ಮ ಭಾರತದ ಧ್ವಜ ಈ ಧ್ವಜ ಕಾಂಗ್ರೆಸ್ ಪಕ್ಷದ ಧ್ವಜ ಅಲ್ಲ ಯಾವುದೇ ಯೂತ್ ಕಾಂಗ್ರೆಸ್ ನ ಧ್ವಜ ಅಲ್ಲ ಜೆಡಿಎಸ್ ನ ಧ್ವಜ ಅಲ್ಲ ಭಾರತ ರಾಷ್ಟ್ರದ ಧ್ವಜ ನಮಗೆಲ್ಲ ಅದರ ಮೇಲೆ ತುಂಬಾ ಅಭಿಮಾನ ಇದೆ ನಾವೆಲ್ಲ ಭಾರತೀಯರು ಅನ್ಕೊಳ್ತೀವಿ ಅದನ್ನ ಈಶ್ವರಪ್ಪ ಅವರು ಇವತ್ತು ಮೊನ್ನೆ ಈ ಸ್ಟೇಟ್ಮೆಂಟ್ ಮುಖಾಂತರ ಹರ್ಟ್ ಮಾಡಿದ್ರು ಇವತ್ತು ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರ ಮೇಲೆ ಏಕವಚನದಲ್ಲಿ ಮಾತಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಒಂದು ವ್ಯಕ್ತಿ ಅಲ್ಲ ಅವರು ಒಂದು ಪಕ್ಷದ ಅಧ್ಯಕ್ಷರು ಲಕ್ಷಾಂತರ ಜನ ಕಾರ್ಯಕರ್ತರು ಇರುವಂತ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಹೋರಾಟ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಒಂದು ಪಕ್ಷದ ಅಧ್ಯಕ್ಷರ ಮೇಲೆ ಏಕವಚನದಲ್ಲಿ ಮಾತಾಡಕ್ಕೆ ಈಶ್ವರಪ್ಪನ ಅವರಿಗೆ ಏನು ನೈತಿಕತೆ ಇದೆ ಯಾವ ಮೇಲೆ ಅವರು ಇದು ನಿಮ್ಮ ಅಪ್ಪನ ಮನೆ ಅಲ್ಲ ಅಂತ ಹೇಳಕ್ಕೆ ಇವತ್ತು ಯೂತ್ ಕಾಂಗ್ರೆಸ್ ನ ಲೀಗಲ್ ಟೀಮ್ ಇಂದ ನಾವೆಲ್ಲ ಬಂದು ಇವತ್ತು ಈ ಕಂಪ್ಲೇಂಟ್ ಅನ್ನು ಎಫ್ಐಆರ್ ಅನ್ನು ಕೊಟ್ಟಿದ್ದೀವಿ ಇದನ್ನ ಅಕ್ನಾಲೆಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಈ ಎಫ್ಐಆರ್ ಅನ್ನು ಏನಾದರೂ ರಿಜಿಸ್ಟರ್ ಮಾಡದೇ ಇದ್ದರೆ ನಾಳೆ ನಾವು ಕೋರ್ಟ್ಗೆ ಹೋಗಿ ರೆಫರ್ಡ್ ಕೇಸ್ ಅನ್ನು ಹಾಕ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಾವು ಬಿಡಲ್ಲ ಈಶ್ವರಪ್ಪನವರು ರಿಸೈನ್ ಮಾಡಬೇಕು ಮಂತ್ರಿಯಿಂದ ರಿಸೈನ್ ಮಾಡಬೇಕು ಎಂಎಲ್ಎ ಇಂದ ರಿಸೈನ್ ಮಾಡಿ ಮನೆಯಲ್ಲಿ ಕೂತ್ಕೊಬೇಕು ಯಾಕಂದ್ರೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಇವತ್ತು ಸದನದಲ್ಲಿ ಕೂತ್ಕೊಳ್ಳಗೆ ಸದನದ ಹೊರಗಡೆ ಇಂತ ಮಾತುಗಳನ್ನು ಹೇಳೋದು ಎಷ್ಟು ಮಟ್ಟದಲ್ಲಿ ಸರಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ ನಾಳೆನೇ ನನ್ನ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ಮುಖಂಡರು ಎಲ್ಲಾ ಬಿಜೆಪಿ ಆಫೀಸ್ ಮುಂದೆ ಧರಣಿಯನ್ನ ಕೂತ್ಕೊಳ್ತಾರೆ ಕ್ಯಾಮೆರಾ ನೋಡ್ಕೊಂಡು ಎಲ್ಲಾ ಜಿಲ್ಲೆಯ हेड क्वार्टर्स ಅಲ್ಲಿ ನಮ್ಮ ಜಿಲ್ಲೆ ಅವರು ಶುರು ಮಾಡ್ತಾರೆ ನಾಳಿದ್ದು ರಿಸೈನ್ ಮಾಡದೇ ಇದ್ದರೆ ಬ್ಲಾಕ್ ಮಟ್ಟದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಆಫೀಸ್ ಇದೆ ಬಿಜೆಪಿ ಎಂಎಲ್ಎಗಳ ಮನೆ ಇದೆ ಅಲ್ಲಿಗೆ ನಾವು ಪ್ರತಿಭಟನೆನ ಮುಂದುವರಿಸ್ತೀವಿ ಇದು ನಮ್ಮ ಕಾಂಗ್ರೆಸ್ ಅವರನ್ನ ಮಾತ್ರ ಅವಮಾನ ಮಾಡಿರೋದಲ್ಲ ಇದು ಎಲ್ಲ ಭಾರತೀಯರನ್ನ ಅವಮಾನ ಮಾಡಿರುವಂತ ಒಂದು ಪರಿಸ್ಥಿತಿ ಇದನ್ನ ನಾವು ಖಂಡಿಸ್ತೀವಿ ಈ ಹೋರಾಟ ಎಲ್ಲ ತನಕ ಮುಂದುವರಿಯುತ್ತೆ ಅಂದ್ರೆ ಅವರು ರೆಸಿಗ್ನೇಷನ್ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಹೋಗ ಸೆಷನ್ ಅಲ್ಲಿ ಕೂಡ ಏನಲ್ಲಾ ಲುಚ್ಚ ಮಾತುಗಳನ್ನ ಮಾತಾಡ್ತಾರೆ ಈಶ್ವರಪ್ಪ ಅವರು ಅವರ ನಾಲಿಗೆಗೆ ಸ್ವಲ್ಪ ಬ್ಯಾಲೆನ್ಸ್ ಇರಬೇಕು ಅವರಿಗೆ ಎಷ್ಟು ವಯಸ್ಸಾಗಿದೆ ಎಷ್ಟು ಒಂದು ಒಂದು ಸ್ಥಾನದಲ್ಲಿ ಇದ್ದಾರೆ ಒಂದು ಮಂತ್ರಿಗಳಾಗಿದ್ದಾರೆ ಒಂದು ಸರ್ಕಾರದ ಮಂತ್ರಿಯಾಗಿದ್ದಾರೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಎಷ್ಟು ಅವರು ರೆಸ್ಪೆಕ್ಟ್ಫುಲ್ಲಿ ಮಾತಾಡಬೇಕು ಅವರ ಟಂಗ್ಗೆ ಯಾವುದೇ ಒಂದು ಕಂಟ್ರೋಲೇ ಇಲ್ಲ ಅವರಿಗೆ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ ಇಂತ ಒಂದು ವಿಚಾರವನ್ನ ಯೂತ್ ಕಾಂಗ್ರೆಸ್ ಖಂಡಿಸುತ್ತೆ ನಾನು ಹಾಗೂ ನನ್ನ ಎಲ್ಲ ಕಾರ್ಯಕರ್ತರು ರೋಡ್ ಇಳಿತೀವಿ ಹೋರಾಟ ಮಾಡ್ತೀವಿ